ಹಿಂದೂ ಸಮಾಜ ಹೆದರಲ್ಲ ಅನ್ನೋದನ್ನ ಆ ಮುಸಲ್ಮಾನರಿಗೆ ಸ್ಪಷ್ಟವಾಗಿ ಹೇಳಬೇಕಾದಂತ ಅಗತ್ಯ ಇದೆ. ಪ್ರವೀಣ ನಮ್ಮ ಪಾಲಿಗೆ ಹೀರೋ ಆಗಿದ್ದಾನೆ. ಇವತ್ತು ನೀವು ಕೊಂದು ಹೇಳಿತನ ತೋರಿಸಿದ್ದೀರಿ, ನೀವು ಎದುರಿಗೆ ಬಂದಲ್ಲ ಸಾಯಿಸಿದ್ದು. ಅಂಗಡಿ ಬಾಗಿಲು ಮುಚ್ಕೊಂಡು ಬರ್ತಿದ್ದ ಪ್ರವೀಣನನ್ನ ಹಿಂದಿಂದ ಬಂದು ತಲೆ ಕಡಿದು ಹೋಗಿರುವಂತೆ ನೀವು ಯಾವ ಗಂಡಸ್ತನ ಕಂಡ್ರು? ಎದುರಿಗೆ ಬನ್ನಿ ಅಂತ ಹೇಳಬೇಕಾದಂತ ಅಗತ್ಯ ಇದೆ. ಮುಂದಕ್ಕೆ ಬಂದಿಲ್ಲ, ತಾಕತ್ತಿಲ್ಲ ಅವರ. ಯಾವ ಗಂಡಸ್ತನ ಅವರದ್ದು? ಆ ಮುಸಲ್ಮಾನರ ಆ ಪರಿಸ್ಥಿತಿ ಹಂಗಿದೆ ಮಿತ್ರರೇ. ಒಬ್ಬನನ್ನ ಹುಡುಕಿ ಏಕಾಂಗಿಯಾಗಿದ್ದಾಗ ಹೊಡೆಯುವಂತ ಗಂಡಸ್ತನ ಅವರದ್ದು. ಈ ಗಂಡಸ್ತನವನ್ನ ಮುಂದಿಟ್ಕೊಂಡು ನಮ್ಗೆ ಹೆದರಿಸುವಂತ ಪ್ರಯತ್ನ ಮಾಡ್ತಾರ? ಈ ಸಮಾಜ ಯಾವತ್ತಿಗೂ ಹೆದರಲ್ಲ, ಹಿಂದೂ ಸಮಾಜ ಬಲಾಢ್ಯವಾಗಿ ನಿಲ್ಲುತ್ತೆ ಅನ್ನೋದನ್ನ ನಾವೆಲ್ಲರೂ ಸಮರ್ಥವಾಗಿ ತೋರಿಸಿಕೊಳ್ಳುವಂತ ಸಮಯ ಬಂದಿದೆ. ಯಾರು ಹಿಂಜರಿಬೇಕಾದಂತ ಅಗತ್ಯ ಇಲ್ಲ. ನಾವೆಲ್ಲರೂ ಜೊತೆಯಲ್ಲಿ ನಿಲ್ಲೋಣ. ಎಷ್ಟು ಜೊತೆಯಲ್ಲಿ ಒಗ್ಗಟ್ಟಾಗಿ ನಿಲ್ತೀವೋ ಅಷ್ಟು ಎಚ್ಚರಿಕೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ ನಾವೇನ್ ಎಚ್ಚರಿಕೆ ಕೊಡ್ತಾ ಇದ್ದೀವೋ ಅದು ಇಸ್ಲಾಂ ಸಮಾಜಕ್ಕೆ ಎಚ್ಚರಿಕೆ. ಹಿಂದೂ ಸಮಾಜದ ತಂಟೆಗೆ ಬಂದ್ರೆ ನಿಮ್ಗೆ ಏನ್ ಮಾಡಬೇಕೋ ಅದನ್ನ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಸರ್ಕಾರಕ್ಕೂ ಎಚ್ಚರಿಕೆ. ನೀವು ನಮ್ಮ ರಕ್ಷಣೆಗೆ ಬಲವಾಗಿ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಹೇಗೆ ಸಿದ್ದರಾಮಯ್ಯನ ಸರ್ಕಾರವನ್ನ ಹಿಂದೂ ಸಮಾಜ ಉರುಳಿಸ್ತೋ, ಇದಕ್ಕೆ ನಿಮ್ ಸರ್ಕಾರವನ್ನು ಉರುಳಿಸ್ಲಿಕ್ಕೂ ಬಹಳ ಸಮಯ ಬೇಕಾಗಲ್ಲ ಅಂತ ನೆನಪಿಟ್ಕೊಳ್ಳಿ. ವಿ ಆರ್ ನಾಟ್ ಫಾರ್ ಗ್ರಾಂಟೆಡ್. ನಾವು ನಮ್ಮ ರಕ್ಷಣೆಗೋಸ್ಕರ, ಹಿಂದೂ ಹೆಣ್ಣು ಮಕ್ಕಳ, ಹಿಂದೂ ಅಣ್ಣ ತಮ್ಮಂದರ ರಕ್ಷಣೆಗೋಸ್ಕರ ನಿಮ್ಮನ್ನು ಕರ್ಕೊಂಡು ಬಂದಿರೋದು. ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸರಿಯಾದ ಪಾಠ ಕಲಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಸರ್ಕಾರಕ್ಕೂ ಕೊಡಬೇಕಾಗಿದೆ. ಈ ಎಚ್ಚರಿಕೆಯನ್ನ ಕೊಡೋದ್ರ ಮೂಲಕ ಇವತ್ತು ಬಲಾಢ್ಯವಾಗಿರುವಂತ ಒಗ್ಗಟ್ಟನ್ನು ಪ್ರದರ್ಶಿಸೋಣ. ಒಂದು ಸಲ ನನ್ನ ಜೊತೆ ಉಚ್ಚಕಂಠದಲ್ಲಿ ಭಾರತ್ ಮಾತೆ ಜೈಕಾರ ಹೇಳಿ, ಎರಡು ಕೈಗಳನ್ನ ಗಾಳಿ ಬೀಸಿ ಜೈಕಾರ ಕೊಡಿ. ವಾ ಭಾರತ್ ಮಾತಾ ಕೀ.